ನಮಸ್ತೆ ನಾ ಇವತ್ತು ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಕೇಳಿ ಬಜಿ ಮಾಡೋ ತೋರಿಸಾಕುತ್ತೇನೆ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಏನು ಹಾಕ್ತೀನಿ ಅಂಥೇಳಿ ಇದು ಒಂದು ಬಟಾಟಿ ನಾನು ಒಂದು ಮೂರು ಸಲ ತೊಳ್ಕೊಂಡು ಅದ್ರ ಸ್ಟಾರ್ಚ್ ಒಳಗೆಲ್ಲ ಹೋಗುವಂಗೆ ತೊಳ್ಕೊಂಡು ಅದನ್ನು ಒಂದು ದೊಡ್ಡ ಬೌಲಿಗೆ ಆ್ಯಡ್ ಮಾಡ್ಕೊಳಕತ್ತೀನಿ ಬಟಾಟಿ ತುರ್ಕೋರಿ ತುರಿ ಮಣಿ ಒಳಗೆ ಅದನ್ನು ಚಲೋ ತಂಗೆ ತುರ್ಕೊಂಡು ತೊಳೀರಿ ಅದನ್ನ ಮೊದ್ಲು ಅಂದ್ರೆ ಚಲೋ ಆಗ್ತೈತಿ ಆಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಈ ಥರ ಉದ್ದದ್ದು ಹೆಚ್ಚು ತಗೊಂಡೀನಿ ಅದನ್ನ ಸಣ್ಣಂಗೆ ಹೆಚ್ಕೊರಿ ಸೇಮ್ ಅದ ಕ್ವಾಂಟಿಟಿ ಒಳಗನ ಬರಬೇಕು ಅದನ್ನು ಆಮೇಲೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಹಸಿ ಖಾರ ಹಾಕೋತೀನಿ ಹಸಿ ಖಾರ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಹಾಕಿ ಸಣ್ಣ ಮಾಡಿ ಖಾರ ಮಾಡ್ಕೊಂಡಿದ್ದೈತದ ಅದನ್ನ ಹಾಕಾಕತ್ತೀನಿ ಆಮೇಲೆ ಒಂದು ಅರ್ಧ ಚಮಚೆ ಅಜ್ವಾನ ಹಾಕಾಕತ್ತೇನೆ ನೋಡಿರಿ ನಾನು ಅವ್ನು ಸ್ವಲ್ಪ ಹಿಂಗೆ ಕೈಯೊಳಗೆ ತಿಕ್ಕಾಕ್ರೆ ಅದರದ್ದು ವಾಸನೆ ಬಿಡ್ತೈತಿ ಆಮೇಲೆ ಒಂದು ಅರ್ಧ ಚಮಚಷ್ಟು ಸೊಪ್ಪು ಹಾಕಾಕತ್ತೀನಿ ಅದನ್ನ ಹಾಕೋದ್ರಿಂದ ಬಾಯಿ ಬಾಯಿಗೆ ಬಡೇ ಸೊಪ್ಪು ಮತ್ತು ಅಜವಾನ ಸಿಗ್ತಾವೆ ಟೇಸ್ಟ್ ಅನ್ನಿಸ್ತಾವೆ ತಿನ್ನೋಕೆ ಬಜಿ ಆಮೇಲೆ ಮತ್ತು ಒಂದು ಸ್ವಲ್ಪ ಇದು ಕೆಂಪು ಖಾರ ಹಾಕ್ಕೊಳಾಕತ್ತೀನಿ ನಾ ಅಚ್ ಖಾರದ ಪುಡಿ ಒಂದು ಅರ್ಧ ಚಮಚೆ ಇದನ್ನು ಹಾಕೋದ್ರಿಂದ ಮತ್ತೊಂಥರ ಟೇಸ್ಟ್ ಬಾಯೊಳಗೆ ಚಲೋ ಸಿಗ್ತೈತಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ನೋಡ್ಕೊಂಡು ಹಾಕೋರಿ ಇದು ಜಾಸ್ತಿ ಉಪ್ಪು ಹಿಡ್ಕೊ ಹಿಡ್ಕೊಳ್ಳೋದಿಲ್ಲ ಅದ್ರ ಸಲುವಾಗಿ ಮತ್ತೆ ಬೇಕಂದ್ರೆ ಹಾಕೊಳಕ್ಕೆ ಬರ್ತೈತಿ ಇಲ್ಲಿ ನೋಡ್ರಿ ಇದು ಒಂದು ಚಮಚೆ ಅಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳಾಕತ್ತೀನಿ ಆಮೇಲೆ ಅದು ಸೇಮ್ ಚಮಚೆ ಒಳಗೆ ಎರಡು ಚಮಚೆ ಅಷ್ಟು ನಾನು ಕಡಲೆ ಹಿಟ್ಟು ಹಾಕೋತೀನಿ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಫ್ರೆಂಡ್ಸ್ ಆಮೇಲೆ ನೋಡಿರಿ ಒಂದು ಕಾಲು ಚಮಚೆ ನಾನು ಅಡುಗೆ ಹಾಕೋ ಸೋಡಾ ಹಾಕ್ಕೊಳ್ಳಾಕತೀನಿ ಸೋಡಾ ಹಾಕೋರಿ ಇನ್ನೂ ಹಾಕೋರಿ ಯಾವ್ದು ಹಾಕೊಂಡ್ರೂ ನಡಿತೈತಿ ಇದಕ್ಕೆ ನೀರು ಹಾಕೋಬೇಡ್ರಿ ಇದನ್ನು ಹೆಚ್ಚಿಕೆ ಹಿಚ್ಕಿ ಸ್ವಲ್ಪ ಕೈಯಿಂದ ಹಿಂಗೆ ಮ್ಯಾಶ್ ಮಾಡ್ಕೊತ ಮಾಡ್ಕೊತ ಕಲಸ್ರಿ ಸಾಕಷ್ಟು ನೀರು ಬಿಡ್ತಿತ್ತು ಅದು ಅಷ್ಟನ್ನು ಸಾಕು ಆದ್ರೂ ಸಾಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಕೆ ಬರ್ತೈತಿ ಒಂದು ಚಮಚೆ ಎರಡು ಚಮಚ ಅಷ್ಟು ನೀರು ಬೇಕಾಗ್ತಾವ್ರಿ ಅದಕ್ಕೆ ಭಾಳ ಬೇಕಾಗೋದಿಲ್ಲ ನೀರು ಹಾಕೋದು ಬ್ಯಾಡ್ರಿ ಇದಕ್ಕೆ ನೋಡಿರಿ ಅಷ್ಟರಿಂದನೇ ಇದು ಸರಿ ಹೋಯ್ತು ಮತ್ತು ನಾ ಏನು ನೀರು ಹಾಕಿಲ್ಲ ಅದಕ್ಕೆ ಮ್ಯಾಲೆ ಇಷ್ಟ ಆದರೆ ಸಾಕ್ರಿ ಇದು ಬಾಯಿಯೊಳಗಂತೂ ತಿನ್ನಕ್ಕೆ ಭಾಳ ಟೇಸ್ಟ್ ರೀ ಬಟಾಟಿ ಹಾಕಿರೋದ್ರಿಂದ ಮತ್ತು ಉಳ್ಳಾಗಡ್ಡಿ ಅದು ಸ್ವಲ್ಪ ತಿನ್ನು ಮುಂದೆ ಕ್ರಂಚಿನಿಸ್ ಉಳ್ಳಾಗಡ್ಡಿದ ಆಮೇಲೆ ಬಟಾಟಿ ಫ್ಲೇವರ ಬರ್ತಿರ್ತೈತಿ ಬಾಯಿ ಒಳಗೆ ನೋಡ್ರಿ ಈ ಥರನ ಇಷ್ಟ ಆಗೋದ್ರೆ ಇದೆ ಇದಕ್ಕಿನ್ನು ಮತ್ತು ಇನ್ನು ಹಿಟ್ಟಾಕೊಳಕೋದು ಹೋಗಬೇಡ್ರಿ ಕಮ್ಮಿ ಆಗೈತೆ ಅಂತಂದು ಆಮೇಲೆ ಇದನ್ನು ನೋಡ್ರಿ ಹಿಂಗೆ ಬಿಟ್ಟರೆ ಇದು ಸ್ವಲ್ಪ ಎಲ್ಲ ಸ್ಪ್ರೆಡ್ ಆಗಿ ಹೋಗಿಬಿಡ್ತೈತಿ ಎಣ್ಣೆ ಒಳಗೆ ಅದಕ್ಕೆ ಸ್ವಲ್ಪ ಹಿಂಗೆ ಈ ಥರ ಉಂಡಿಗತೆ ಮಾಡ್ಕೊಂಡು ಮಾಡ್ಕೊಂಡು ಒಳಗೆ ಬಿಟ್ಟು ಕರೀರಿ ಆಮೇಲೆ ಹಾಕು ಮುಂದೆ ಸ್ವಲ್ಪ ಜೋರಿದ್ರೆ ನಡಿತೈತಿ ಆಮೇಲೆ ಲೋಟು ಮೀಡಿಯಮ್ನಾಗ ಕರೀರಿ ಯಾಕಂದ್ರೆ ಒಳಗೆ ಸ್ವಲ್ಪ ಫ್ರೈ ಆಗೋದಿಲ್ಲ ಅದ್ರ ಸಲುವಾಗಿ ಆಮೇಲೆ ಹಿಂಗೆ ನೋಡಿರಿ ಕೆಳಗೆ ಮ್ಯಾಲೆ ತಿರುವಿಕೊಂಡು ತಿರುವಿಕೊಂಡು ಒಂದು ಮೂರು ನಾಲ್ಕು ಸತಿ ಕೆಳಗೆ ಮ್ಯಾಲೆ ಮಾಡಿಕೊಂಡು ಕರೀರಿ ಅಂದರೆ ಒಳಗೆ ಫ್ರೈ ಆಗ್ತಾವೆ ಜೋರಂತಿ ಗ್ಯಾಸ್ ಇಟ್ಕೋಬೇಡ್ರಿ ಹತ್ತಿರ ಮತ್ತು ಟೇಸ್ಟನ್ನು ಹೋಗ್ತೈತಿ ಅದು ಮತ್ತು ಬಟಾಟಿದು ಒಂಥರ ವಾಸ ವಾಸು ಬರೋಕೆ ಚಲುವಾಗಿಬಿಡ್ತೈತಿ ಫ್ರೆಂಡ್ಸ ಇಷ್ಟು ಮಾಡಿ ಕರ್ಕೊರಿ ಸಾಕು ರೆಡಿ ಆಗ್ತೈತಿ ನೋಡಿರಿ ಈ ಥರ ಮಾಡ್ಕೊರಿ ಕೆಳಗೆ ಮ್ಯಾಲೆ ಒಂದು ನಾಲ್ಕು ಸತ್ತಿರ ತಿರುವಿ ತಿರು ಇದನ್ನ ಲೋ ಟು ಮೀಡಿಯಮ್ನಾಗಾನ ಮಾಡ್ಕೋಬೇಕು ಇದೆಲ್ಲ ಪ್ರೊಸೀಜರ್ ನೋಡ್ರಿ ಈಗ ರೆಡಿ ಆತಿದ್ನ ನಾನು ತೆಗಿತೀನಿ ಹೊರಗೆ ತೆಗೆದು ಸೈಡ್ಗೆ ಬಿಡ್ರಿ ಆಮೇಲೆ ನೋಡ್ರಿ ಇದಕ್ಕೆ ನಾನು ಮ್ಯಾಲ ಸ್ವಲ್ಪ ಇದು ಬಜಿ ಕೂಡಲೇ ಅದಕ್ಕೆ ಖಾರ ಖಾರ ಏನರ ಸ್ವಲ್ಪ ಬೇಕೇನೋ ಬೇಕು ರೀ ಹಾಕಿದ ಖಾರ ಸಾಕಾಗೋದಿಲ್ಲ ಬಜ್ಜಿ ತಿಂದ ಕೂಡಲೆ ನಾಲ್ಗೆ ಸ್ವಲ್ಪ ಚೂರು ಕತ್ಬೇಕು ಅದಕ್ಕೆ ಮ್ಯಾಲ ಸ್ವಲ್ಪ ಕೊತ್ ಕರಿಬೇವು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಹಾಕಕತ್ತೀನಿ ಅದ್ರ ಜೊತೆ ಅದನ್ನು ಸ್ವಲ್ಪ ತಿಂದ್ರೆ ಟೇಸ್ಟ್ ಅದು ಬಜ್ಜಿ ತಿಂದಂಗೆ ಅನಿಸ್ತೈತಿ ನಾನು ಸೇಜ್ವಾನ್ ಚಟ್ನಿ ಜೊತೆ ಸರ್ವ್ ಮಾಡೇನಿ ನಡೀತೈತಿ ರೀ ಇದು ಬರೀ ಹಾಗೂ ತಿನ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್